ದೇವರಾಜ ಮಾರ್ಕೆಟ್ ಯುವ ಬ್ರಿಗೇಡ್ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಯುವ ಮುಖಂಡರಾದ ಬೋಟಿ ಬಜಾರ್ ಸಂದೀಪ್ ಅವರ ಹುಟ್ಟುಹಬ್ಬವನ್ನು ಅವರ ಹಿತೈಷಿಗಳು ಅದ್ದೂರಿಯಾಗಿ ಆಚರಿಸಿದರು. ಕಾರ್ಯಕ್ರಮಕ್ಕೆ ಆಗಮಿಸಿ ಹುಟ್ಟುಹಬ್ಬದ ಶುಭ ಕೋರಿ ಮಾತನಾಡಿದ ಚಾಮರಾಜ ಕ್ಷೇತ್ರದ ಶಾಸಕ ಹರೀಶ್ ಗೌಡರ್ ಅವರು, ಸಂದೀಪ್ ರವರು ದೊಡ್ಡ ಮಟ್ಟದ ಸ್ನೇಹ ಬಳಗವನ್ನು ಹೊಂದಿದ್ದು ಹಲವು ವರ್ಷಗಳಿಂದ ಸಮಾಜ ಸೇವೆ ಮಾಡುತ್ತಾ ಬಂದಿದ್ದು ಅವರಿಗೆ ತಾಯಿ ಚಾಮುಂಡೇಶ್ವರಿಯು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಶುಭ ಕೋರಿದರು. ನೂರಾರು ಅಭಿಮಾನಿಗಳು ಮತ್ತು ಸ್ನೇಹಿತರು ಆಗಮಿಸಿ ಬೃಹತ್ ಕೇಕ್ ಕತ್ತರಿಸಿ ಹಾರ ತುರಾಯಿ ಹಾಕಿ ಕೇಕ್ ತಿನ್ನಿಸಿ ಸಂದೀಪ್ ಅವರಿಗೆ ಹುಟ್ಟುಹಬ್ಬದ ಶುಭ ಕೋರಿದರು. ಮೊಬೈಲ್ ಬ್ರದರ್ ಅಲ್ಲೇ ತಗೊಳ್ಳೋದ ಬಿಡ ನಾವು ಶೂರ್ ಅಣ್ಣಾಜಿ ಮನೆ ಕೊಟ್ಬಿಡ್ತೀನಿ ವಿಡಿಯೋ ಕಳ್ಸ್ಕೊಡಿ ಅಂತ ಹೇಳಿ ನಂಬರ್. ಮಾಡ್ಕೊತಾ ಇದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ನಮ್ಮ ಅಣ್ಣ ತಮ್ಮದಿರು ನಮ್ಮ ಸ್ನೇಹಿತರುಗಳೆಲ್ಲ ಮಾಡ್ತಾಯಿದ್ದಾರೆ. ವಿಶೇಷವಾಗಿ ನಮ್ಮ ನಾಯಕರಾದಂಥ ಚಾಮರಾಜ ಕ್ಷೇತ್ರದ ಹೆಮ್ಮೆಯ ಶಾಸಕರಾದಂಥ ಹರೀಶ್ ಅಣ್ಣ ಬಂದಿದ್ದರು.
ಅವರು ಒಂದು ಆಶೀರ್ವಾದ ಮಾಡಿದ್ರು. ಹಾಗೂ ರಾಮರಾಜಣ್ಣ, ಪ್ರದೀಪಣ್ಣ, ನಮ್ಮ ಪರಮೇಶ್ವರಣ್ಣ, ನಮ್ಮ ಜಗಣ್ಣ ಅವರು, ಸ್ವಾಮಿಗಳು ಎಲ್ಲ ಅವರ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಧ್ಯವಾದಷ್ಟು ಪ್ರಾಮಾಣಿಕತೆಯಿಂದ ಇರೋಕ್ಕೆ ಪ್ರಯತ್ನ ಪಡ್ತೀನಿ. ಅಭಿಮಾನಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಪ್ರೀತಿ. ಒಳ್ಳೇದು ಮಾಡಲಿಲ್ಲ ಅಂದರೂ ಕೆಟ್ಟದ್ದು ಮಾಡಬಾರ್ದು ಅನ್ನೋದೊಂದೇ ನನ್ನ ಮನೋಭಾವನೆ. ಸಾಧ್ಯವಾದಷ್ಟು ಒಳ್ಳೇದು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ, ಕೆಟ್ಟದಂತೆ ಮಾಡೋದು. ಇವತ್ತು ನನ್ನ ಸ್ನೇಹಿತನಾದಂಥ ಸಂದೀಪ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಎಲ್ಲ ಯುವಕ ಮಿತ್ರರು ಸೇರಿ ಇವತ್ತು ಈ ದೇವರಾಜ ಮಾರ್ಕೆಟ್ ಹೊರಗಡೆ ಈ ಪ್ರಾರಂಗಣದಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಎಲ್ಲರೂ ಸೇರಿ ನಾವು ಮಾಡಿದ್ವಿ. ನಮ್ಮ ರಾಮರಾಜ್ ಅವರಿರ್ಬೋದು, ಜಾಕೀರ್ ಅವರಿರ್ಬೋದು, ಪ್ರದೀಪ್ ಅವರಿರ್ಬೋದು, ಮತ್ತು ಎಲ್ಲ ನಮ್ಮ ಸ್ನೇಹಿತರುಗಳೆಲ್ಲರನ್ನು ಬಂದು ನಮ್ಮ ಹುಬ್ಳಿಯವರು ಜಗದೀಶ್ ಅವರಿರ್ಬೋದು ಎಲ್ಲರನ್ನು ಸೇರಿ ಇವತ್ತು ನಮ್ಮ ನನಗೆ ತಮ್ಮ ಇದ್ದಾಗೆ ನಮಗೆ ಹೆಚ್ಚು ಕಡಿಮೆ ಅವನು ಚಿಕ್ಕ ಹುಡುಗ ಆಗಿದ್ದಾಗಿಂದನೂ ನಮಗೆ ಪರಿಚಯ, ನಮಗೆ ತುಂಬ ಆತ್ಮೀಯ ಸ್ನೇಹಿತ ಈ ಭಾಗದಲ್ಲಿ. ಮತ್ತು ಮಾರ್ಕೆಟ್ನಲ್ಲಿ ಎಲ್ಲ ಉತ್ತಮವಾದಂಥ ಸಾಮಾಜಿಕ ಕೆಲಸಗಳನ್ನ ಅವನು ಮಾಡ್ಕೊಂಡು ಬರ್ತಾ ಇದ್ದಾನೆ ಇಲ್ಲಿವರೆಗೆ. ಇವತ್ತು ಅವನು ಹೃದಯಬದ್ಧ ಪ್ರಯತ್ನ ನಾವೆಲ್ಲರನ್ನು ಬಂದು ಅವನಿಗೆ ಶುಭಾಶಯಗಳನ್ನ ತಿಳಿಸಿ ಅವನ ಮುಂದಿನ ಜೀವನ ಸುಖಕರವಾಗಿರಲಿ ಮತ್ತು ಉಜ್ವಲವಾಗಿರಲಿ ಅಂತ ಅಂದ್ಬಿಟ್ಟು ಆ ತಾಯಿ ಚಾಮುಂಡೇಶ್ವರಿ ಹತ್ರ ನಾವು ಬೇಡ್ಕೊಳ್ತಾ ಅವ್ನು ಒಳ್ಳೆಯದಾಗಲಿ ಅಂತ ಶುಭಾಶಯ ಕೊರಕ್ಕೆ ನಾವೆಲ್ಲ ಬಂದಿದ್ವಿ. ಅವನು ಮೊದಲಿಂದಲೂ ಕಾಂಗ್ರೆಸ್ಸಲ್ಲೇ ಇದ್ದಿದ್ದು, ಆ್ಯಕ್ಚುಲಿ ಮಧ್ಯದಲ್ಲಿ ಬಿ ಜೆ ಪಿಗೆ ಅಂದರೆ ಕಳೆದ ಬಾರಿ ನಮ್ಗೆ ಟಿಕೆಟ್ ಸಿಗದೇ ಇರೋದ್ರಿಂದ ಜೆ ಡಿ ಎಸ್ನಿಂದ ಆಗ ಒಂದು ಸ್ವಲ್ಪ ಬೇರೆ ಬೇರೆ ಥರ ಎಲ್ಲ ಆಗಿ ಅವರು ಬಿ ಜೆ ಪಿಗೆ ಹೋಗಿದ್ರು. ಈಗ ನನಗೆ ಕಾಂಗ್ರೆಸ್ಸಿಂದ ಟಿಕೆಟ್ ಆದಮೇಲೆ ಟಿಕೆಟ್ ಆಗುತ್ತೆ ಅಂತ ಗೊತ್ತಾದಮೇಲೆ ಅವನು ನನ್ನ ಜೊತೇಲಿ ಬಂದವನೇ. ನನ್ನ ಜೊತೇಲಿ ಅವ್ನು ಬಿ ಜೆ ಪಿಲಿ ಇದ್ದಾಗಲೂ ನನಗೆ ತುಂಬ ಆತ್ಮೀಯನಾಗಿದ್ದ. ನನಗೆ ಟಿಕೆಟ್ ಸಿಕ್ಕಿದ ಮೇಲೆ ಅವ್ನು ನನ್ನ ಜೊತೇಲಿ ಡೈರೆಕ್ಟಾಗಿ ಬಂದ. ಅವ್ನ ಭವಿಷ್ಯ ಉಜ್ವಲವಾಗಿರಲಿ ಅಂತ ಅಂದ್ಬಿಟ್ಟು ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ. ದೇವರಾಜ ಮಾರುಕಟ್ಟೆ ಯುವ ಬ್ರಿಗೇಡ್ನ ಅಧ್ಯಕ್ಷರಾದಂಥ ಸಂದೀಪ್ರವರ ಜನ್ಮದಿನವನ್ನು ಈ ವರ್ಷ ಅಂತಲ್ಲ, ನಾವು ಪರಿಚಯ ಆಗಿ ಇಲ್ಲಿಗೆ 6 ವರ್ಷ ಆಯಿತು. ಪ್ರತಿ ವರ್ಷವೂ ಒಂದಲ್ಲ ಒಂದು ಸಮಾಜಮುಖಿ ಕಾರ್ಯ ಮಾಡುವ ಮುಖಾಂತರ ಜನ್ಮದಿನ ಆಚರಣೆ ಮಾಡ್ತಾ ಬರ್ತಾಯಿದ್ದೀವಿ. ಉದಾಹರಣೆಗೆ ಕಳೆದ ವರ್ಷದಲ್ಲಿ ಇಲ್ಲ ಕೊರೋನಾಗಿಂತ ಮುಂಚೆ ಕೆ ಆರ್ ಹಾಸ್ಪಿಟಲಲ್ಲಿ ಸುಮಾರು ಒಂದು 60-70 ಜನ ರಕ್ತದಾನ ಮಾಡೋ ಮುಖಾಂತರ ಹುಟ್ಟುಹಬ್ಬ ಆಚರಣೆ ಮಾಡಿದ್ದು. ವೃದ್ಧಾಶ್ರಮ, ಅನಾಥಾಶ್ರಮಗಳಿಗೆ ಊಟದ ವ್ಯವಸ್ಥೆ, ಬಟ್ಟೆ ವ್ಯವಸ್ಥೆ, ಇವತ್ತು ಕೂಡ ನಾವು ಕುರುಬರಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಸ್ವೆಟರು ಹಾಗೂ ಇನ್ನಿತರ ಉಪಯೋಗ ಇರತಕ್ಕಂಥ ವಸ್ತುಗಳನ್ನ ಕೊಟ್ಟು ಜನ್ಮದಿನ ಆಚರಣೆ ಮಾಡ್ತಾಯಿದ್ದೀವಿ. ಇದೇ ರೀತಿ ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ.